ಬೆಳಗಾವಿಯಲ್ಲಿ ರಾಜಹಂಸಗಡ ಕೋಟೆ ಕದನ ನಡೀತಾ ಇದ್ರೆ ಮತ್ತೊಂದು ಕಡೆ ನಾಯಕರ ನಡುವೆ ಆಣೆ ಪ್ರಮಾಣದ ಪೊಲಿಟಿಕ್ಸ್ ಏನು ಕಮ್ಮಿ ಇಲ್ಲ. ಹಳೆ ವ್ಯವಹಾರದ ಲೆಕ್ಕಾಚಾರಗಳು ಈಗ ಆರೋಪಗಳ ಮೂಲಕ ಚುಕ್ಕ ಆಗ್ತಿದ್ದು ಒಬ್ಬರಾದ ಮೇಲೆ ಒಬ್ಬರು ಸವಾಲುಗಳ ಚಾಟಿ ಬೀಸುತ್ತಿದ್ದಾರೆ. ನಾಗೇಶ್ ಮಣ್ಣೋಳ್ಕರ್ ಅವರೇ 40 ಲಕ್ಷ ರೂಪಾಯಿ ಕೊಡಿ ಅಕ್ಕ, ನಾನು ನಿಮ್ಮ ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಹೇಳಿ ನನ್ನ ಹತ್ರ 2018ಕ್ಕೆ ಬಂದಿದ್ರೋ ಇಲ್ಲೋ ಅದನ್ನ ನೀವು ಹೇಳಬೇಕು. ಅದರ ಸಂಬಂಧ ತಲೆ ಸ್ವಲ್ಪ ಸರಿ ಇಲ್ಲ ರೀ. ಈಗ ಮೇಡಮ್ ಯಾರು ತಲೆ ಸರಿ ಇಲ್ಲ? ಹೆಬ್ಬಾಳ್ಕರ್ ಮೇಡಮ್ ರೀ. ಹಾ, ಅದ 40 ಲಕ್ಷ ಡೀಲಿಂಗ್ ಹೋಗಿದ್ರೋ ಹೋಗಿಲ್ವಾ ಎಲ್ಲ ಸುಳ್ಳು ಹೇಳ್ತಿ. ಸಂಜಯ್ ಪಾಟೀಲ್ ಅವರೇ, ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದೀರಾ. ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾಚಿಕೆ ಆಗಬೇಕು. ಸುಳ್ಳು ಭಾಷಣ ಏನಾರೇ ಮಾಡೋದ, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡುವಂಥ ಸ್ವಭಾವ ಹೊಂದಿನಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಶಾಸಕಿ ಅಂದರೆ ಏನ, ಶಾಸಕಿಗಳು ಅಧಿಕಾರ ಏನಿದಾವು ಈ ಥರದ ಅಧ್ಯಯನ ಮಾಡಲಿ. ಸತ್ಯಮೇವ ಜಯತೆ. ಚುನಾವಣೆ ಬಂತಂದ್ರೆ ಸಾಕು, ಆರೋಪ ಪ್ರತ್ಯಾರೋಪಗಳಿಗೆ ಬ್ರೇಕ್ ಇರೋದಿಲ್ಲ, ಆಣೆ ಪ್ರಮಾಣಗಳಿಗೆ ಸ್ಟಾಪ್ ಇರೋದಿಲ್ಲ. ಯಾವ ರಾಜಕಾರಣಿಗಳನ್ನ ಕೇಳಿದ್ರು ಆರೋಪ ಚಾಟಿಯನ್ನ ಒಂದಾದ ಮೇಲೊಂದರಂತೆ ಜಪಿಸ್ತಾಲೇ ಇರ್ತಾರೆ. ಆಣೆ ಪ್ರಮಾಣಗಳ ಸವಾಲುಗಳನ್ನ ಪರಸ್ಪರ ಹಾಕಿಕೊಳ್ಳುತ್ತಲೇ ಇರ್ತಾರೆ. ಸದ್ಯ ಈ ಪ್ರಮಾಣ ಪಾಲಿಟಿಕ್ಸ್ ಕುಂದಾ ನಗರಿಯಲ್ಲಿ ಜೋರಾಗಿದೆ. ಶಾಸಕಿ ಮಾಜಿ ಶಾಸಕರ ನಡುವೆ ಬೆಳಗಾವಿಯಲ್ಲಿ ಜಟಾಪಟಿ ಜೋರಾಗಿದೆ. ರಾಜಹಂಸಗಡದಲ್ಲಿ ತಲೆ ಎತ್ತಿರೋ ಛತ್ರಪತಿ ಶಿವಾಜಿ ಮೂರ್ತಿ ವಿಚಾರವಾಗಿ ಮೊನ್ನೆಯಷ್ಟೇ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿರುದ್ಧ ನೆಗಿ ನೆಗಿ ಕೆಂಡವಾಗಿದ್ರು. ವೇದಿಕೆಯಲ್ಲಿ ಶಿವಾಜಿ ಮೂರ್ತಿ ಉದ್ಘಾಟಿಸಲು ನಿಮಗೆ ನಾಚಿಕೆ ಆಗ್ಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ರು. ಶಾಸಕರ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಯಾಕೆ ಅಂತಾನೂ ಪ್ರಶ್ನೆ ಮಾಡಿದ್ರು. ಹೆಬ್ಬಾಳ್ಕರ್ ಆರೋಪಕ್ಕೆ ಸಂಜಯ್ ಪಾಟೀಲ್ ದಾಖಲೆಗಳ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ಸಂಜಯ್ ಪಾಟೀಲ್ ಅವರೇ, ನಾಳೆ ರಾಜಹಂಸಗಡದಲ್ಲಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದೀರಿ ನಿಮಗೆ? ನೀವೇನು ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ರಾಜಹಂಸಗಡದ ಕೋಟೆಯ ಬಾಕ್ಸೈಟ್ ಅನ್ನ ಮಣ್ಣನ್ನ ಮಾರಿ ನೀವು ದುಡ್ಡನ್ನ ಗಳಿಸಿದಂತವರು ರಾಜಹಂಸಗಡ ಮಹಾರಾಜರ ಮೂರ್ತಿಯನ್ನ ಮಾಡಲಿಕ್ಕೆ ನಾನು ಅನುದಾನವನ್ನ ಸಿದ್ದರಾಮಯ್ಯ ಸಾಹೇಬರು ನನಗೆ ಕೊಡ್ಲಿಲ್ಲ ಅಂತ ಹೇಳ್ತೀರಿ. ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡುವಂಥ ಸ್ವಭಾವ ಹೊಂದಿನಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಶಾಸಕಿ ಅಂದರೆ ಏನ, ಶಾಸಕಿಗಳು ಅಧಿಕಾರ ಏನಿದಾವು ಈ ಥರದ ಅಧ್ಯಯನ ಮಾಡಲಿ. ನಾ ರಾಜಹಂಸಗೌಡ ಕೆಲಸ ಪ್ರಾರಂಭ ಮಾಡಿದ್ದ, ನನ್ನ ಕಡೆ ರೆಕಾರ್ಡ್ ಇದ್ದಾವೆ. ಅವ್ರಿಗೆ ಭಾಳ ಸಲ ವಿನಂತಿ ಮಾಡೇನಿ, ಅವರು ಬರೀ ಭಾಷಣ ಮಾಡೋಕ್ಕಾಗವರು ವಿತ್ ಪೇಪರ್, ವಿತ್ ಗೌರ್ಮೆಂಟ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ಜೊತೆಗೆ ಅವರ ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡಲಿ. ಅಲ್ಲಿ ಎಲ್ಲರೂ ತಪ್ಪಿದ್ರೆ ನಾ ಕ್ಷಮೆ ಕೇಳಾಗ್ತಾ ಇದ್ದೀನಿ. ನನ್ನ ಕಡೆ 50,000 ರೂಪಾಯಿ ಕಡ್ನ ಏನಂತಾರ ಸಾಲ ತಗೊಂಡು, ಸಾಲ ಅಂತಲ್ಲ, ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿ ಹೋದ್ರು. ಆ ತಗೊಂಡು ಹೋಗಿನವ್ರು ವಾಪಸ್ಸು ಬರಲಿಲ್ಲ. ಅವರು ನನಗೆ 50,000 ರೂಪಾಯಿ ನನ್ನ ಕಡೆ ಸಾಲ ತಗೊಂಡು ಹೋಗುವಂಥ ಪರಿಸ್ಥಿತಿ ಇದ್ದಿನಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು 500 ಕೋಟಿ ಮಾಲಕ್ ಆಗ್ತಾರು ಹೇಗೆ? ಮತ್ತು ಸಂಜಯ್ ಪಾಟೀಲ್ ಆಳೇಕೆ 50,000 ನಿಮ್ಗೆ ಕೊಟ್ಟಿದ್ದಾನೆ ಸಾಲ, ಅವನಿಗೆ ದುಡ್ಡದ ಅವಶ್ಯಕತೆ ಇಲ್ಲ, ಮಣ್ಣು ಮಾರುವಂಥ ಬಡತನ ಬಂದಿಲ್ಲ, ವಾಪಸ್ ಕೊಟ್ಟಿಲ್ಲ. ಅದಕ್ಕೂ ಆನೆ ಮಾಡ್ಲಿಕ್ಕೆ ಬರಲಿ. ಅವ್ರ ಮಳೆ ಕಾರಣ ಅಲ್ಲ, ಅವ್ರು ಯಾವ ದೇವ್ರ ಮೇಲೆ ಭಕ್ತಿ ಇದೆಯಲ್ಲ ಆ ದೇವ್ರ ಕಡೆ ಅವ್ರು ಬರಬೇಕು ಮತ್ತು ಆನೆ ಮಾಡಬೇಕು. ಸಂಜಯ್ ಪಾಟೀಲ್ ಕಡೆ 50,000 ರೂಪಾಯಿ ತಗೊಂಡು ಹೋಗಿಲ್ಲ ಅಂತ. ರಮೇಶ್ ಜಾರಕಿಹೊಳಿ ಶಿಷ್ಯನ ವಿರುದ್ಧವೂ ಲಕ್ಷ್ಮಿ ಹೆಬ್ಬಾಳ್ಕರ್ ನೇರ ಆರೋಪ ಮಾಡಿದ್ರು. ಕಾಂಗ್ರೆಸ್ ಸೇರಲು ನಾಗೇಶ್ ಮಣ್ಣೋಳ್ಕರ್ 40 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಎಂದು ಆರೋಪಿಸಿದ್ರು. ಅಷ್ಟೇ ಅಲ್ಲ, ಸುಳ್ಳಾದ್ರೆ ಆಣೆ ಮಾಡಲಿ ಅಂತಾನು ನಾಗೇಶ್ ಮಣ್ಣೋಳ್ಕರ್ಗೆ ಸವಾಲ್ ಹಾಕಿದ್ರು. ಹೆಬ್ಬಾಳ್ಕರ್ ಸವಾಲು ಸ್ವೀಕರಿಸಿರೋ ಮಣ್ಣೋಳ್ಕರ್ ಪ್ರತಿ ಸವಾಲು ಎಸೆದಿದ್ದಾರೆ. ನಾಗೇಶ್ ಮಣ್ಣೋಳ್ಕರ್ ಅವರೇ, 40 ಲಕ್ಷ ರೂಪಾಯಿ ಕೊಡಿ ಅಕ್ಕ, ನಾನು ನಿಮ್ಮ ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಹೇಳಿ ನನ್ನ ಹತ್ರ 2018ಕ್ಕೆ ಬಂದಿದ್ರೋ ಇಲ್ಲೋ ಅದನ್ನ ನೀವು ಹೇಳಬೇಕು. ಈಗ ಇಲೆಕ್ಷನ್ ನಿಂತ್ಕೊಳ್ಳಕ್ಕೆ ಓಡಾಡ್ತಾ ಇದ್ದಾರೆ, ಓಡಾಡಿ. ಆದರೆ ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಬೆನ್ನು ಹತ್ತಿದ್ದಾರೆ ಪಾಪ, ನಾನು ಗಟ್ಟಿ ನಾನು ಬದುಕೊಂಡೆ. ಅದರ ಸಮಾನ ತಲೆ ಸ್ವಲ್ಪ ಸರಿ ಇಲ್ರಿ ಈಗ ಮೇಡಮ್. ಯಾರು ತಲೆ ಸರಿ ಇಲ್ಲ? ಹೆಬ್ಬಾಳ್ಕರ್ ಮೇಡಮ್ ರೀ. ಹೆಬ್ಬಾಳ್ಕರ್ ಮೇಡಮ್ हाँ 40 ಲಕ್ಷ ಡೀಲಿಂಗ್ ಹೋಗಿದ್ರಾ ಹೋಗಿಲ್ವಾ? ऐसा सुना रहती। मैंने आज तक उनको 1 रुपये भी पहुँचा नहीं। मैं मजे करने देवी की कसम खा के बोलता हूँ, मेरे फैमिली के साथ चाहे तो मदर आके मैं रुकता हूँ, वो उनको भी आने दीजिए। मैं 1 रुपये भी आज तक पहुँचा नहीं। इलेक्शन के टाइम आप 1 रुपये पहुँचा नहीं, 40 लाख क्या? और मुझे 40 लाख क्या 4,040 करोड़ दिया तो मैं बीजेपी पक्ष छोड़ने का संबंध आता नहीं। मैं हिंदुत्ववादी पक्ष भारतीय जनता पार्टी का हूँ, भारतीय जनता पार्टी का रहूँ। ಒಟ್ಟಿನಲ್ಲಿ ಚುನಾವಣೆ ಹೊತ್ತಲ್ಲೇ ನಾಯಕರ ನಡುವಿನ ಹಳೆ ಹಣಕಾಸು ವ್ಯವಹಾರ ಹಾಗೂ ಡೀಲ್ಗಳೆಲ್ಲ ಬಯಲಾಗ್ತಿವೆ. ಪರಸ್ಪರ ಆಣೆ ಪ್ರಮಾಣದ ಸವಾಲು ಹಾಕೊಂಡಿದ್ದು ಮಳೆಕರ್ಣಿ ದೇವಿ ಸನ್ನಿಧಿಯಲ್ಲಿ ಆರೋಪಗಳಿಗೆಲ್ಲ ತೆರೆ ಬೀಳುತ್ತಾ ಕಾದು ನೋಡಬೇಕಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.